వెల్కమ్ బ్యాక్ స్టోరీస్ మగ్గ ఫస్ట్ ఆఫ్ ఆల్ ఎలా శుభోదయ నిన్నంత కర్ణాటక బుల్డోజర్స్ వర్సెస్ ముంబా హీరో సిసిఎల్ ನಾನು ಪೋಸ್ಟ್ ಮ್ಯಾಚ್ ಅನಾಲಿಸ್ಗೆ ಸ್ವಾಗತ ನನ್ನ ಮ್ಯಾಚ್ ಮುಗಿದಿದೆ ಅರೌಂಡ್ ಹನ್ನೊಂದು ನಲ್ವತ್ತಾಗಿತ್ತು ರಾತ್ರಿ ವಿಡಿಯೋ ಮಾಡಿದ್ರೆ ನಾನು ಹಾಕೋದೆ ಹನ್ನೆರಡು ಗಂಟೆ ಮೇಲಾಗುತ್ತೆ ಇನ್ನೆಲ್ಲ ನೋಡ್ತೀರ ಅಂತ ನಾನು ವಿಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಜೊತೆಗೆ ಇನ್ಫ್ಯಾಕ್ಟ್ ಈಚೆನೂ ಕೂಡ ಇದ್ದೆ ಅದ್ರದ್ದು ಒಂದು ಎಕ್ಸ್ಕ್ಯೂಸ್ ತೊಗೊಬೇಕು ಓಕೆ ನೆನೆ ಏನಾಯಿತು ಮ್ಯಾಚು ಕರ್ನಾಟಕ ಬುಲ್ಡೋಸರ್ಸು ಹಾವಳಿ ಹಾವಳಿ ಹೋಗಿದ್ರು ಮುಂಬೈ ಹೀರೋಸ್ ಮೇಲೆ ಅದೇನೋ ಮುಂಬೈ ಇಂಡಿಯನ್ಸೇ ಗುರು ಬೈಗೆ ಓಕೆ ನೆನೆ ಫಸ್ಟ್ ಸೆಷನಲ್ಲಿ ಏನಂತ ಲೀಡನ್ ಸಿಗಲಿಲ್ಲ ಫಸ್ಟ್ ಸೆಷನ್ ಏನಕ್ಕೆ ಬರ್ತೈತೆ ನಾನು ಟೆಸ್ಟ್ ಮ್ಯಾಚ್ ಈ ಮ್ಯಾಚ್ ಯಾಕಂದರೆ ಟೆಸ್ಟು ಇದು ಎಲ್ಲ ಕನ್ಫ್ಯೂಷನ್ ಗುರು ಟೆಸ್ಟ್ ಮ್ಯಾಚಲ್ಲಿ ಟಿ ಟ್ವೆಂಟಿ ಥರ ಇಟ್ಟಿರೋದ್ರಿಂದ ಎಲ್ಲ ಕನ್ಫ್ಯೂಷನ್ ಸೆಷನ್ನು ಇನ್ನಿಂಗ್ಸ್ ಎಲ್ಲ ಕನ್ಫ್ಯೂಷನ್ ಆಗ್ತೈತೆ ನನಗೆ ಜೊತೆಗೆ ನಮ್ಮ ಟೆಸ್ಟ್ ಮ್ಯಾಚ್ ಮೇಲೆ ನಡೀತಾ ಇದೆ ಇಂಡಿಯಾದು ಸೊ ಓಕೆ ಏನಾಯಿತು ಗುರು ಮ್ಯಾಚಲ್ಲಿ ಫಸ್ಟು ಇನ್ನಿಂಗ್ಸಲ್ಲಿ ಇನ್ಫ್ಯಾಕ್ಟ್ ಏನಂತ ಅಮರ್ ಅಮರ್ ಲೀಡ್ ಮಸ್ತ್ ಲೀಡ್ ತಗೊಳ್ಳಿಲ್ಲ ಜಸ್ಟ್ ಆರು ರನ್ ಲೀಡಿಂದ ಅವ್ರು ತೊಗೊಂಡು ರನ್ ಲೀಡು ನಾವು ರನ್ ಹಿಂದೆಗಡೆ ಉಳ್ಕೊಂಡ್ವಿ ಎಪ್ಪತ್ತರನ್ನ ಅಷ್ಟೇ ಒಳೆಯೋಕೆ ಒಡೆಯೋಕಾಗಿದ್ದು ನಮಗೆ ಒಂಬತ್ತು ವಿಕೆಟ್ನಾಗ ಕಳ್ಕೊಂಡು ಫ್ಯಾಕ್ಟ್ ಬ್ಯಾಟಿಂಗ್ ಫೇಲ್ಯೂರ್ ಆಯಿತು ಅಂತಲೇ ಹೇಳಬೇಕು ಯಾರೂ ಕೂಡ ಆಲ್ಮೋಸ್ಟ್ ರನ್ನ ದಾಟಲಿಲ್ಲ ಇಪ್ಪತ್ತು ಅರೌಂಡ್ ಎಷ್ಟು ಎಲ್ಲರೂ ಕೂಡ ಹದಿನೆಂಟು ಹದಿನಾರು ಹದಿನಾಲ್ಕು ಸೊ ಸೆಟ್ಲ್ ಸೆಟ್ಲಾಗಿರೋದು ಅಲ್ಲಿ ಓಪನಿಂಗ್ ಬಂದಂಥ ಪ್ರದೀಪ್ ಹದಿನೆಂಟನ್ನು ನೋಡಿದ್ರು ಕೃಷ್ಣ ಅವರು ಹದಿನಾರು ರನ್ನ ಹೊಡೆದ್ರು ನನಗೆಲ್ಲ ಮರತೋಗಿದೆ ಅದಕ್ಕೋಸ್ಕರ ಸ್ಕೋರ್ ಬೋರ್ಡ್ ನೋಡ್ಕೊಂಡು ಹೇಳ್ತಾ ಇದ್ದೀನಿ ಆಮೇಲೆ ಅವರು ಹದಿನಾಲ್ಕು ರನ್ನ ಹೊಡೆದ್ರು ಅಂತ ಯಾರೂ ಕೂಡ ಸ್ಕೋರ್ ಮಾಡಿಲ್ಲ ಹಾಗೂ ತಿಂಡ್ಕಾಡ್ಕೊಂಡು ತಿನ್ಕಾಡ್ಕೊಂಡು ಎಪ್ಪತ್ತು ರನ್ನ ಹೊಡೆದ್ವಿ ಒಂಬತ್ತು ವಿಕೆಟ್ನಾಗಿ ಕಳ್ಕೊಂಡ್ವಿ ಒಂಥರ ಬ್ಯಾಟಿಂಗ್ನ ವರ್ಷಾಗಿ ಆಡಿದ್ವಿ ಅಂತ ಹೇಳ್ಬೇಕು ಅವ್ರು ಸಕಾಲಾಗಿ ಬೌಲಿಂಗ್ ಮಾಡಿದ್ರು ಇನ್ಫ್ಯಾಕ್ಟ್ ಫಸ್ಟು ಇನಿಂಗ್ಸ್ ಅಲ್ಲಿ ಫಸ್ಟ್ ಇನಿಂಗ್ಸ್ ಅವ್ರು ಬ್ಯಾಟಿಂಗ್ ನೋಡ್ತಿದ್ರೆ ಕಳ್ಕೊಂಡ್ರ ಮೂರೇ ವಿಕೆಟ್ ಹೋಗಿ ಎಪ್ಪತ್ತಾರು ರನ್ ಅಷ್ಟೇ ಒಡೆಯೋಕಾಗಿದ್ದವ್ರು ನನ್ನ ಪ್ರಕಾರ ಅವರು ಕೂಡ ಬ್ಯಾಟಿಂಗ್ ಅಲ್ಲಿ ಫೇಲ್ ಆಗಿದ್ರೆ ವಿಕೆಟ್ಸ್ ಕಳ್ಕೊಳ್ಳದೇ ಇರ್ಬೋದು ಬಟ್ ಆದ್ರೂ ಕೂಡ ಫೇಲ್ ಆಗಿದ್ರೆ ಮೂರು ವಿಕೆಟ್ ನ ಕಳ್ಕೊಂಡು ನೂರ ರನ್ ಆದ್ರೂ ಹೊಡೆಯಲೇ ಯಾಕಂದ್ರೆ ಇದು ಒಂಥರ ಟಿ ಟೆನ್ ಮತ್ತೆ ಟೆಸ್ಟ್ ಫಾರ್ಮೇಟ್ ಮತ್ತೆ ಟಿ ಟ್ವೆಂಟಿ ಫಾರ್ಮೆಟ್ ಎಲ್ಲ ಮಿಕ್ಸ್ಡ್ ಫಾರ್ಮೆಟ್ ಇದು ಸೈಕ್ ಸೈಕ್ ಫಾರ್ಮೆಟ್ ತರ ಇದು ಇನ್ನೊಂದು ಇನ್ನಿಂಗ್ಸ್ ಅಲ್ಲಿ ನನ್ನ ಪ್ರಕಾರ ಈ ಇನ್ನಿಂಗ್ಸ್ ಅಲ್ಲೇ ಅವರು ಜಾಸ್ತಿ ಹೊಡೆದಿರ್ಬೇಕಾಗಿತ್ತು ಯಾಕಂದ್ರೆ ಒಂದು ಕರ್ನಾಟಕನ ಬ್ಯಾಕ್ ಫೀಟ್ ಅಲ್ಲಿ ಇಡಬೇಕು ಅಂತಂದ್ರೆ ಇಲ್ಲೇ ಹಂಡ್ರೆಡ್ ಹೊಡೆದಿತ್ತು ಅಂತಂದ್ರೆ ಕರ್ನಾಟಕ ಸ್ಟೇಟ್ ಬ್ಯಾಕ್ ಫೀಟ್ ಅಲ್ಲಿ ಇರೋರು ಬಟ್ ಏನು ಅಮರಾಮ್ರಿ ಲೀಡ್ ಅಂದರೆ ಆರು ರನ್ ಲೀಡ್ ಇವೆಲ್ಲ ಲೀಡೇ ಲೆಕ್ಕ ಅಲ್ಲ ಇವ್ರು ಮೂರು ವಿಕೆಟ್ ಕಳ್ಕೊಳ್ಳೋದಕ್ಕೂ ನಮ್ಮ ಕರ್ನಾಟಕ ಒಂಬತ್ತು ವಿಕೆಟ್ ಕಳ್ಕೊಳ್ಳೋದಕ್ಕೂ ಸಾರಿ ಏನಂತ ಏನು ಹೆವಿ ಡಿಫ್ರೆನ್ಸ್ ಅಂತ ನನಗೇನು ಅನ್ನಿಸ್ಲಿಲ್ಲ ಬಟ್ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಗುರು ಸೆಕೆಂಡ್ ಇನ್ನಿಂಗ್ಸ್ ನಮ್ಮ ಕರ್ನಾಟಕದ ಹಾವಳಿ ಹೆಂಗಿತ್ತು ಅಂದ್ರೆ ಉಚ್ಚಿನ ಉದ್ದಂಗೆ ನಾಯಿ ಇಪ್ಪಡಿ ಹೊಡೆದಿದಾರೆ ಹಾಕೊಂಡು ಮುಂಬೈ ಹೀರೋಸ್ ಅವರಿಗೆ ಮುಂಬೈ ಹೀರೋಸ್ ತಡಕಾಡ್ಕೊಂಡು ಮುಟ್ಟಿ ನೋಡ್ಕೋಬೇಕು ಆತರ ಪರ್ಫಾರ್ಮೆನ್ಸ್ ಬಂದಿದ್ದು ಡಾರ್ಲಿಂಗ್ ಕೃಷ್ಣ ಅವರ ಬ್ಯಾಟಿಂದ ಹದಿನೈದು ಬಾಲಿಗೆ ಫಿಫ್ಟಿ ಗುರು ಹದಿನೈದು ಬಾಲಿಗೆ ಫಿಫ್ಟಿ ಟು ನಾ ಹೊಡಿತಾರೆ ಫಿಫ್ಟಿ ಫೈವ್ ಆಫ್ ಜಸ್ಟ್ ಏಟೀನ್ ಬಾಲ್ಸ್ ಇನ್ಫ್ಯಾಕ್ಟ್ ಅವ್ರಿಗೆ ಹಾಫ್ ಸೆಂಚುರಿ ಕಂಪ್ಲೀಟ್ ಆಗಿತ್ತು ಹದಿನೈದನೇ ಬಾಲಲ್ಲಿ ಅಜ್ಜಿ ಕ್ರೇಜಿ ಪರ್ಫಾರ್ಮೆನ್ಸ್ ಗುರು ಹಾಕೊಂಡು ತಿಳಿದ್ರು 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 ಸಿಕ್ಸ್ ನಾಯಿ ಇವರಿಗೆ ಮುಟ್ ಮುಟ್ ನೋಡ್ಕೋಬೇಕಾಗಿತ್ತು ಮುಂಬೈ ಹೀರೋಸ್ ಫಸ್ಟ್ ಇನಿಂಗ್ಸ್ ಅಲ್ಲ ಆಡಿದು ಸೆಕೆಂಡ್ ಇನಿಂಗ್ಸ್ ಅಲ್ಲಿ ನೋಡ್ರಿ ಒನ್ ಟ್ವೆಂಟಿ ನೈನ್ ನಾ ಹೊಡೆದಿದ್ದು ನಾ ಕರ್ನಾಟಕ ಬುಳ್ಳರ್ಸ್ ಮೂರ್ ವಿಕೆಟ್ ನ ಕಳ್ಕೊಂಡು ನೋಡಿ ಇವ್ರು ಮೂರ್ ವಿಕೆಟ್ ಕಳ್ಕೊಂಡು ಎಪ್ಪತ್ತ ಆರು ರನ್ ನೋಡಿದವ್ರೆ ನಾವು ಮೂರು ವಿಕೆಟ್ ಕಳ್ಕೊಂಡು ನಾವೇನಾದ್ರು ಫಸ್ಟ್ ಇನಿಂಗ್ಸ್ ಅಲ್ಲಿ ಏನಾರು ನಮಗೆ ಮೂರು ವಿಕೆಟ್ ಡೌನ್ ಇದ್ದಿತ್ತು ಅಂದ್ರೆ ಇನ್ನೂ ಜಾಸ್ತಿ ಹೋಗಿರೋ ಸ್ಕೋರ್ ಬಟ್ ನಾವು ಫಸ್ಟ್ ಇನಿಂಗ್ಸ್ ಅಲ್ಲಿ ವಿಕೆಟ್ಸ್ ಗಳನ್ನ ಕಳ್ಕೊಂಡ್ವಿ ಅದಕ್ಕೋಸ್ಕರ ಸ್ಕೋರ್ ಮಾಡಕ್ಕಾಗಿಲ್ಲ ಬಟ್ ಡಬ್ಬಾ ಥರ ಆಡಿದಲ್ಲಿ ಮುಂಬೈ ಹೀರೋಸ್ ಏನೇನೇ ಫಸ್ಟ್ ಇನಿಂಗ್ಸ್ ಅಲ್ಲಿ ಅಲ್ಲೇ ಸ್ಕೋರ್ ಬರಬೇಕಾಗಿತ್ತು ಅಂದ್ರೆ ಹೇಳಿದ್ನಲ್ಲ ಅಲ್ಲೇ ಸ್ಟೈಟ್ ಬ್ಯಾಕ್ ಫಿಟ್ ಉಳಿದುಬಿಟ್ರು ಮುಂಬೈ ಹೀರೋಸ್ ಅವರು ಜಸ್ಟ್ ಆರು ರನ್ ಜಸ್ಟ್ ನೂರ ಇಪ್ಪತ್ತ ಮೂರು ರನ್ ಟಾರ್ಗೆಟ್ ಸೆಕೆಂಡ್ ಇನಿಂಗ್ಸ್ ಅಲ್ಲಿ ಕೊಟ್ಟರು ನಮ್ಮ ಕರ್ನಾಟಕ ಬುಲ್ಡೋಸ್ ಜೈರಾಮ್ ಕಾರ್ತಿಕ್ ಅವರ ಪರ್ಫಾರ್ಮೆನ್ಸ್ ಅನ್ನ ಮರಂಗಿಲ್ಲ ಅವರು ಕೂಡ ಒಂದು ಫಾರ್ಟಿ ಫೈವ್ ಹೊಡೆದ್ರೆ ಬಿತ್ತು ಟ್ವೆಂಟಿ ಸೆವೆನ್ ಬಾಲ್ಸ್ ಇವರಿಬ್ಬರ ಪರ್ಫಾರ್ಮೆನ್ಸಿಂದ ಡಾರ್ಲಿಂಗ್ ಕೃಷ್ಣ ಜೊತೆಗೆ ಜೆ ಕೆ ಅವರ ಪರ್ಫಾರ್ಮೆನ್ಸಿಂದ ಹೌಡಿ ಹೌಡಿ ಮಾಡಿಕೊಂಡು ನಮ್ಮ ಕರ್ನಾಟಕ ಬುಲ್ಡೋಸಸ್ಸು ಗೆದ್ದಿದ್ದಂತೂ ಆಯಿತು ಅಲ್ಲಿ ಸುನೀಲ್ ಅವರ ಪರ್ಫಾರ್ಮೆನ್ಸು ಮಸ್ತಾಗಿದೆ ಇನ್ಫ್ಯಾಕ್ಟ್ ಸೆಕೆಂಡ್ ಇಂಗ್ಸಲ್ಲೊಂದು ಜಸ್ಟ್ ಕೊಟ್ಟಿದ್ದವರು ಏಳೇ ರನ್ನು ಎರಡು ವಿಕೆಟ್ನ ಎತ್ತಿದ್ರು ಜೊತೆಗೆ ಮಂಜುನಾಥ್ ಅವರ ಪರ್ಫಾರ್ಮೆನ್ಸ್ ಪ್ರತಾಪ್ ಅವರ ಪರ್ಫಾರ್ಮೆನ್ಸ್ ಎಲ್ಲರೂ ಕೂಡ ಬೌಲಿಂಗಲ್ಲಿ ಅವರವರು ಚೆನ್ನಾಗಿ ಮಾಡಿದ್ದಾರೆ ಯಾಕಂದರೆ ಫಸ್ಟ್ ಸೆಷನ್ಲ್ಲೂ ಅಷ್ಟೊಂದಿನ ರನ್ಸ್ನ ನಾವು ಕೊಡಲಿಲ್ಲ ಜೊತೆಗೆ ಸೆಕೆಂಡ್ ಸೆಷನ್ಲ್ಲೂ ಕೂಡ ಅವ್ರು ಜಸ್ಟ್ ಹೊಡೆದಿದ್ದು ಎಂಬತ್ತ ಐದು ರನ್ನು ಎಂಟು ವಿಕೆಟ್ನಾಗೆ ಕಳ್ಕೊಂಡ್ರು ಸೊ ಅದರಿಂದ ನೂರು ರನ್ನ ದಾಟಾಗಿಬಿಡಿಲ್ಲ ಹತ್ತೋರಲ್ಲಿ ಅಂತಂದರೆ ಮೆಚ್ಕೊಳ್ಳಲೇಬೇಕು ಬೌಲಿಂಗ್ ಪರ್ಫಾರ್ಮೆನ್ಸ್ನ ಎರಡು ಇನಿಂಗ್ಸಲ್ಲೂ ಕೂಡ ಸೊ ಇನ್ನೇನು ಹೇಳ್ತೀರಾ ಸೊ ಕರ್ನಾಟಕ ಚಿಸ್ತಾಕಿ ಸೆಕೆಂಡ್ ಇನ್ನಿಂಗ್ಸಲ್ಲೇ ಹೊಡೆದು ಬಿಸಾಕಿದ್ರು ಲೀಡ್ ತಗೊಟ್ಟಿದ್ದೀವರು ಫಸ್ಟ್ ಇನಿಂಗ್ಸಲ್ಲಿ ಒಡೆದು ಬಿಸಾಕಿದ್ದ ನಾವು ಅದು ಯೂಜ್ ಮಾರ್ಜಿನಲ್ಲೇ ಹೊಡೆದು ಬಿಸ್ ಹಾಕಿದ್ವಿ ಮುಂಬೈ ಏರೋ ಸೊ ಆ್ಯಪ್ರು ಯಾಕೆ ಕೂತಿರ್ತಾವ್ರಿಗೆ ಗೊತ್ತು ಅವ್ರಿಗೆ ಎಲ್ಲಿ ಬ್ಯಾಕ್ ಫೈರ್ ಆಯಿತು ಅಂತ ಅವರಿಗೆ ಫಸ್ಟ್ ಇನಿಂಗ್ಸಲ್ಲೇ ಬ್ಯಾಕ್ ಫೈರ್ ಆಗಿದ್ದು ಅಷ್ಟೇನೆ ಸೊ ನಿಮಗೆ ಏನು ಅನ್ನಿಸ್ತಗ್ರೋ ಕರ್ನಾಟಕ ಬುಲ್ಡೋಸರ್ಸ್ ಅವರ ಬ್ಯಾಟಿಂಗ್ ಆಗಿರ್ಬೋದು ಬೌಲಿಂಗ್ ಆಗಿರ್ಬೋದು ಫಸ್ಟ್ ಟೈಮ್ ಮ್ಯಾಚಲ್ಲಿ ಇನ್ಫ್ಯಾಕ್ಟ್ ಸುದೀಪ್ ಅವರು ಫಸ್ಟು ಇನ್ನಿಂಗ್ಸಲ್ಲಿ ಬ್ಯಾಟಿಂಗ್ ಕೂಡ ಬಂದಿದ್ರು ಸೊ ಪ್ರಾಬ್ಲಮ್ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಲಾಸ್ಟಿಗೆ ಮಾತ್ರ ಒಂದು ಸ್ವಲ್ಪ ಒಂದು ಫಿನಿಷಿಂಗ್ ಟೆಸ್ಟ್ನಾಗಿ ಕೊಟ್ಬಿಟ್ಟು ಹೋದ್ರು ಅಷ್ಟೇನೇ ಸೊ ಅವ್ರನ್ನ ನೋಡೋದಕ್ಕೆ ಒಂಥರ ಖುಷಿಗೊ ಅವ್ರು ಆಡೋದು ಬೇಡ ಒಂಥರ ಅವರು ಗ್ರೌಂಡಿಗೆ ಬಂದನೇ ಒಂಥರ ನೋಡೋದು ಖುಷಿ ಅಷ್ಟೇ ಸೊ ನಿಮ್ಗೆ ಏನಿಸ್ತು ಪಫಾರಾಮನ್ಸು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ ಕರ್ನಾಟಕ ಬುಲ್ಡ್ಸ್ತು ಮೊದಲನೇ ಮ್ಯಾಚ್ ಸೇನಾ ಹಬ್ಬ